ಮಿತ್ರರೇ ನಮಸ್ಕಾರ. ಮಿತ್ರರೇ, ಉತ್ತರ ಪ್ರದೇಶ ರಣಾಂಗಣವಾಗಿದೆ. ರಾಜಕೀಯ ಚದುರಂಗದಾಟದಲ್ಲಿ ಯಾರು ಮೇಲೆ ಹೋಗ್ತಾರೆ, ಯಾರು ಕೆಳಗೆ ಇಳಿತಾರೆ ಅನ್ನೋದು ಗೊತ್ತಾಗದಂತಹ ಪರಿಸ್ಥಿತಿಯದು. ಉತ್ತರ ಪ್ರದೇಶದಲ್ಲೀಗ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇದೆ. ಬಿಜೆಪಿಯ ಘಟಾನುಘಟಿ ಸಚಿವರನ್ನೇ ಆಪರೇಷನ್ ಮಾಡಿ ಕಮಲ ಪಾಳಯಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನ ಎಸ್ಪಿ ನೀಡಿತ್ತು. ಇದರಿಂದ ಪೆಟ್ಟು ತಿಂದ ಹಾವಿನಂತಾಗಿದ್ದ ಬಿಜೆಪಿ ಇದೀಗ ಎಸ್ಪಿಗೆ ಮುಟ್ಟಿ ನೋಡಿಕೊಳ್ಳೋದಲ್ಲ, ಹಿಂದೆಂದೂ ಆಗದಂತಹ ಆಘಾತವನ್ನು ಮಾಡಿದೆ. ಎಸ್ಪಿ ಒಂದು ಕುಟುಂಬದ ಪಕ್ಷ ಅನ್ನೋದು ಗೊತ್ತಿರೋ ವಿಚಾರ. ಮುಲಾಯಂ ಸಿಂಗ್ ಯಾದವ್ ಅವರ ಕುಟುಂಬದ ಪಕ್ಷವೇ ಈ ಸಮಾಜವಾದಿ ಪಾರ್ಟಿ. ಆದರೆ ಆ ಕುಟುಂಬದ ಪ್ರಮುಖ ಸದಸ್ಯರೊಬ್ಬರನ್ನೇ ಈಗ ಬಿಜೆಪಿ ಆಪರೇಷನ್ ಮಾಡಿ ತನ್ನ ಕೆಡ್ಡಾಕ್ಕೆ ಕೆಡವಿಕೊಂಡಿದೆ. ಇದು ಉತ್ತರ ಪ್ರದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವಂತಹ ಸುಳಿವು ಸಿಗ್ತಾ ಇದೆ. ಇಷ್ಟು ದಿನ ಎಸ್ಪಿ ಹಾಗೂ ಬಿಜೆಪಿ ನಡುವೆ ಪ್ರಬಲ ಫೈಟ್ ಇತ್ತು. ಈ ಬಾರಿ ಎಸ್ಪಿ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡುತ್ತೆ ಎಂದೇ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಬಿಜೆಪಿ ಮಾಡಿದಂತಹ ಈ ರಣತಂತ್ರ ಎಸ್ಪಿಗೆ ಸದ್ಯಕ್ಕೆ ಚೇತರಿಸಿಕೊಳ್ಳಲಾಗದಂತಹ ಹೊಡೆತ ನೀಡಿದೆ. ಹೌದು ಮಿತ್ರರೇ, ಈ ರಾಜಕೀಯ ಅನ್ನೋದೇ ಹಾಗೆ, ಎಂತಹ ಮಿತ್ರರನ್ನು ಶತ್ರುಗಳಾಗಿಸುತ್ತೆ, ಶತ್ರುಗಳನ್ನು ಮಿತ್ರರಾಗಿಸುತ್ತೆ. ಅದಕ್ಕೆ ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತ ಮಿತ್ರರೂ ಅಲ್ಲ, ಯಾರು ಶಾಶ್ವತ ಶತ್ರುಗಳೂ ಅಲ್ಲ ಅನ್ನೋದು. ಇಲ್ಲಿ ಕೆಲವೊಮ್ಮೆ ಕುಟುಂಬ ಸಂಬಂಧ ಭಾವನೆಗಳು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಒಂದೇ ಮನೆಯಲ್ಲಿದ್ದುಕೊಂಡೇ ಬೇರೆ ಬೇರೆ ಪಕ್ಷದಲ್ಲಿರ್ತಾರೆ. ಅಣ್ಣ ತಮ್ಮನ ವಿರುದ್ಧ, ತಮ್ಮ ಅಣ್ಣನ ವಿರುದ್ಧ, ಅತ್ತೆ ಸೊಸೆಯ ವಿರುದ್ಧ, ಅಪ್ಪ ಮಗನ ವಿರುದ್ಧ ಚುನಾವಣೆ ಕಂಟೆಸ್ಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಅಂತಹದೇ ಒಂದು ದೊಡ್ಡ ಬೆಳವಣಿಗೆಗೆ ಉತ್ತರ ಪ್ರದೇಶ ಸಾಕ್ಷಿಯಾಗಿದೆ. ಮೊದಲೇ ಎಲೆಕ್ಷನ್ ಬಿಸಿಗೆ ಕಾದಿರುವ ಅಖಾಡ ಮತ್ತಷ್ಟು ಶಾಖ ಉಗುಳಿದೆ. ಬಿಜೆಪಿ ಬಾಯಿಗೆ ಲಡ್ಡು ಬಿದ್ದರೆ ಪ್ರಮುಖ ಎದುರಾಳಿ ಪಾರ್ಟಿಗೆ ಆಘಾತವಾಗಿದೆ. ಬಹುಶಃ ಇದು ಯಾರೂ ನಿರೀಕ್ಷಿಸದ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ. ಎಲೆಕ್ಷನ್ ಹತ್ತಿರ ಬಂದಾಗ ಒಂದು ಪಕ್ಷದಲ್ಲಿರುವ ಅಸಮಾಧಾನಿತರು ಮತ್ತೊಂದು ಪಕ್ಷವನ್ನು ಸೇರಿಕೊಳ್ಳೋದು ಕಾಮನ್. ಆ ರೀತಿ ಅದೆಷ್ಟೋ ಘಟನೆಗಳು ನಡೀತಾನೆ ಇರ್ತವೆ. ಉತ್ತರ ಪ್ರದೇಶದಲ್ಲೂ ಇದು ಆಗ್ತಾನೆ ಇದೆ. ಉತ್ತರ ಪ್ರದೇಶದ ಚುನಾವಣಾ ಕಣದಲ್ಲಿ ಈ ಬಾರಿ ಮಾತ್ರ ಅಕ್ಷರಶಃ ಪಕ್ಷಾಂತರದ ಬಿರುಗಾಳಿ ಭುಗಿಲೆದ್ದಿದೆ. ಅದರಲ್ಲೂ ವಿಶೇಷವಾಗಿ ಜಿದ್ದಿಗೆ ಬಿದ್ದು ಮತಭೇಟೆಯಾಡುತ್ತಿರುವ ಎಸ್ಪಿ ಬಿಜೆಪಿ ಮಧ್ಯೆ ಅಕ್ಷರಶಃ ಸಮರವೇ ನಡೆದು ಹೋಗ್ತಿದೆ. ಬಿಜೆಪಿಯ ಘಟಾನುಘಟಿ ಸಚಿವರನ್ನ ಇತ್ತೀಚೆಗಷ್ಟೇ ಆಪರೇಷನ್ ಮಾಡಿದ್ದ ಅಖಿಲೇಶ್ ಯಾದವ್ ಪಾಳೆಯ ಸಿಎಂ ಯೋಗಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಾನೆ ಬಂದಿತ್ತು. ಆದರೆ ಇವೆಲ್ಲ ಖುಷಿಯಲ್ಲಿ ಮುಲಾಯಂ ಸಿಂಗ್ ಕಟ್ಟಿದ್ದ ಪಕ್ಷ ಮಿಂದೇಳುವ ಮುನ್ನ ಬಿಜೆಪಿ ಮುಟ್ಟಿ ನೋಡಿಕೊಳ್ಳುವ ಹೊಡೆತ ನೀಡಿದೆ. ಹೌದು, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ಹಾಗೂ ಅಖಿಲೇಶ್ ಯಾದವ್ ಪಾಳೆಗೆ ದೊಡ್ಡ ಆಘಾತವಾಗಿದೆ. ಮುಲಾಯಂ ಸಿಂಗ್ರ ಕಿರಿಯ ಸೊಸೆ ಅರ್ಪಣಾ ಯಾದವ್ ಚುನಾವಣೆ ಹೊಸ್ತಿಲಲ್ಲಿರುವಾಗಲೇ ಮಾವನ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಗೆ ಜೈ ಜೈ ಎಂದಿದ್ದಾರೆ. ಸಮಾಜವಾದಿ ಪಕ್ಷದ ಕಟ್ಟ ಎದುರಾಳಿ ಬಿಜೆಪಿ ಪಕ್ಷವನ್ನ ಸೇರಿಕೊಂಡಿದ್ದಾರೆ. ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಬಿಜೆಪಿ ಕೆಡವಲು ರಣತಂತ್ರ ರೂಪಿಸುತ್ತಿದ್ದ ಎಸ್ಪಿಗೆ ಈ ಬೆಳವಣಿಗೆಯಿಂದ ಭಾರಿ ಹೊಡೆತವೇ ಬಿದ್ದಂತಾಗಿದೆ. ಎಸ್ಪಿಯ ಚುನಾವಣಾ ಲೆಕ್ಕಾಚಾರಗಳೇ ಉಲ್ಟಾ ಆಗುವ ಎಲ್ಲ ಲಕ್ಷಣಗಳು ದಟ್ಟವಾಗ್ತಿದೆ. ಚುನಾವಣೆ ಘೋಷಣೆಗೂ ಮುನ್ನ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಪಕ್ಕ. ಯೋಗಿ ಮತ್ತೆ ಸಿಎಂ ಸ್ಥಾನ ಏರ್ತಾರೆ ಅನ್ನೋ ಸಮೀಕ್ಷೆಗಳ ಮಾಹಿತಿ ಎಲ್ಲ ಕಡೆಯಿಂದಲೂ ಬರ್ತಾ ಇತ್ತು. ಆದರೆ ಎಲೆಕ್ಷನ್ ಘೋಷಣೆಯಾಗ್ತಿದ್ದಂತೆ ಉತ್ತರ ಪ್ರದೇಶದ ಪೊಲಿಟಿಕಲ್ ವಾತಾವರಣ ನಿಧಾನಕ್ಕೆ ಬದಲಾಗತೊಡಗಿತ್ತು. ದಿನ ಕಳೆದಂತೆ ಎಸ್ಪಿ ಪ್ರಬಲವಾಗ್ತಾ ಸಾಗ್ತಾ ಇತ್ತು. ಯಾದವ ಮುಸ್ಲಿಂ ಸೇರಿದಂತೆ ಬಹುತೇಕ ಹಿಂದುಳಿದ ಮತಗಳು ಈ ಬಾರಿ ಸಮಾಜವಾದಿ ಪಕ್ಷಕ್ಕೆ ಫಿಕ್ಸ್. ಈ ಮತಗಳು ಎಸ್ಪಿಯನ್ನ ಬಿಟ್ಟು ಕದಲೋಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅಖಿಲೇಶ್ ಪಾಳೆಯ ರಣತಂತ್ರವನ್ನು ಹೆಣೆದಿತ್ತು. ಗೆಲುವಿಗೆ ಇವು ಸಾಕಾಗೋದಿಲ್ಲ ಅನ್ನೋದನ್ನು ಅರಿತ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಚಿಕ್ಕ ಪುಟ್ಟ ಪಕ್ಷಗಳ ಜೊತೆಗೂ ಮೈತ್ರಿಯನ್ನು ಮಾಡಿಕೊಂಡಿದ್ರು. ಇನ್ನು ಒಬಿಸಿ ಮತಗಳ ಮೇಲೆ ಕಣ್ಣಿಟ್ಟು ಬಿಜೆಪಿಯ ಪ್ರಭಾವಿ ಸಚಿವ ಸ್ವಾಮಿ ಪ್ರಸಾದ್ ಮೌರ್ಯ, ದಾರಾ ಸಿಂಗ್, ಧರ್ಮ ಸಿಂಗ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಸಾಲು ಸಾಲು ಶಾಸಕರು ಬಿಜೆಪಿಗೆ ರಾಜೀನಾಮೆ ನೀಡಿ ಸಮಾಜವಾದಿ ಪಕ್ಷವನ್ನು ಸೇರಿಕೊಂಡಿದ್ರು. ಇದು ಸಹಜವಾಗಿ ಬಿಜೆಪಿಗೆ ಹೊಡೆತ ನೀಡುತ್ತೆ ಅಂತಲೇ ಅಂದಾಜಿಸಲಾಗಿತ್ತು. ಯಾಕಂದ್ರೆ ಹಾಲಿ ಸಚಿವರೊಬ್ಬರು ಎದುರಾಳಿ ಪಕ್ಷವನ್ನು ಸೇರಿಕೊಳ್ತಾರೆ ಅಂದರೆ ಊಹೆ ಮಾಡೋದಕ್ಕೆ ಸಾಧ್ಯವ. ಅದು ಸಹಜವಾಗಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿತ್ತು. ಇದಕ್ಕೇನಾದರೂ ಮಾಡಿ ಎಸ್ಪಿಗೆ ಹೊಡೆತ ನೀಡಬೇಕು ಎಂದು ಕಾಯ್ದಿದ್ದ ಬಿಜೆಪಿ ಸರಿಯಾದ ಚಾಟಿಯೇಟನ್ನೇ ನೀಡಿದೆ. ಮುಲಾಯಂ ಸಿಂಗ್ ಸೊಸೆಯನ್ನೇ ಆಪರೇಷನ್ ಮಾಡುವ ಮೂಲಕ ಎಸ್ಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಮುಲಾಯಂ ಸಿಂಗ್ ಸೊಸೆ ಅರ್ಪಣಾ ಯಾದವ್ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆದ ಬಳಿಕ ಎಲ್ಲರೂ ನೋಡಿರುವ ಹಾಗೆ ನಾನು ಸದಾ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಯಿಂದ ಪ್ರಭಾವಿತಳಾಗಿದ್ದೆ. ನನ್ನ ಎಲ್ಲ ಚಿಂತನೆಗಳಲ್ಲಿ ರಾಷ್ಟ್ರಕ್ಕೆ ಮೊದಲ ಸ್ಥಾನವಿದೆ. ರಾಷ್ಟ್ರ ಧರ್ಮ ಎನ್ನುವುದು ನನಗೆ ಎಲ್ಲವುದಕ್ಕಿಂತ ಮುಖ್ಯ. ನಾನು ಹೇಳೋಕೆ ಇಷ್ಟಪಡೋದು ಇಷ್ಟೇ, ನಾನು ಈಗ ರಾಷ್ಟ್ರ ಸೇವೆ ಮಾಡಲು ಬಂದಿದ್ದೇನೆ. ಹೀಗಾಗಿ ನನಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ.
ಬಿಜೆಪಿಯ ಸ್ವಚ್ಛ ಭಾರತ ಮಿಷನ್ನಂತಹ ಯೋಜನೆಗಳು ನನಗೆ ತುಂಬ ಹಿಡಿಸಿವೆ. ಬಿಜೆಪಿ ಮಹಿಳೆಯರಿಗಾಗಿ ಶ್ರಮಿಸುತ್ತಿರುವ ರೀತಿ ಹಾಗೂ ಪಕ್ಷ ಕಾರ್ಯರೂಪಕ್ಕೆ ತಂದಿರುವ ಇನ್ನೂ ಹಲವು ಯೋಜನೆಗಳಿಂದ ನಾನು ಪ್ರಭಾವಿತಳಾಗಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿಯನ್ನ ಅರ್ಪಣಾ ಯಾದವ್ ಮನತುಂಬಿ ಹಾಡಿ ಹೊಗಳಿದ್ದಾರೆ. ಮಿತ್ರರೇ, ಮುಲಾಯಂ ಸಿಂಗ್ ಇಡೀ ಕುಟುಂಬವೇ ರಾಜಕೀಯದಲ್ಲಿ ತೊಡಗಿದೆ. ಒಂದೇ ಕುಟುಂಬದ 22 ಜನ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಅರ್ಪಣಾ ಕೂಡ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರುವುದು ಸಹಜ. ಹಾಗೆ 2017 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ನೌದ ಕ್ಯಾಂಟ್ ಕ್ಷೇತ್ರದಿಂದ ಎಸ್ಪಿ ಅಭ್ಯರ್ಥಿಯಾಗಿ ಅರ್ಪಣಾ ಸ್ಪರ್ಧೆ ಮಾಡಿದ್ರು. ಆದರೆ ಆ ಚುನಾವಣೆ ಸಮಯದಲ್ಲಿ ಮೋದಿ ಅಲೆ ಸುನಾಮಿ ರೀತಿಯಲ್ಲಿ ಅಪ್ಪಳಿಸಿತ್ತು. ವಿರೋಧ ಪಕ್ಷಗಳ ಘಟಾನುಘಟಿ ನಾಯಕರೆಲ್ಲ ಸೋತು ಸುಣ್ಣವಾಗಿದ್ರು. ಹಾಗೆ ಅರ್ಪಣಾ ಕೂಡ ಬಿಜೆಪಿ ಅಭ್ಯರ್ಥಿ ರೀಟಾ ಬಹುಗುಣ ಜೋಶಿ ವಿರುದ್ಧ ಬರೋಬ್ಬರಿ 33,796 ಮತಗಳಿಂದ ಸೋಲುಂಡಿದ್ರು. ಈ ಅರ್ಪಣಾ ಯಾದವ್ ಹಿಸ್ಟ್ರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ಯಾದವ್ಗೆ ಇಬ್ಬರು ಪತ್ನಿಯರು. ಅದರಲ್ಲಿ ಮೊದಲನೇ ಪತ್ನಿ ಮಗ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, ಎರಡನೇ ಪತ್ನಿ ಸಾಧನಾ ಗುಪ್ತಾ ಅವರ ಮಗ ಪ್ರತೀಕ್ ಯಾದವ್. ಈ ಪ್ರತೀಕ್ ಯಾದವ್ ಮುಲಾಯಂ ಸಿಂಗ್ ಅವರ ಕಿರಿಯ ಮಗ. ಈ ಪ್ರತೀಕ್ ಪತ್ನಿಯೇ ಅರ್ಪಣಾ ಯಾದವ್ ಆಗಿದ್ದಾರೆ. ಅರ್ಪಣಾ ಠಾಕೂರ್ ಬೀಸ್ಟ್ ಸಮುದಾಯದ ಕುರ್ಮಿ ಎಂಬ ಜಾತಿಗೆ ಸೇರಿದವರಾಗಿದ್ದಾರೆ. ಇನ್ನು 2011 ಈ ಅರ್ಪಣಾ ಪ್ರತೀಕ್ರನ್ನ ವಿವಾಹವಾಗಿದ್ದಾರೆ. ಶಾಸ್ತ್ರೀಯ ಸಂಗೀತವನ್ನ ಕಲಿತಿರುವ ಅರ್ಪಣಾ ಪ್ರಾಣಿಪ್ರಿಯೆಯಾಗಿ ಸಮಾಜ ಸೇವಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅರ್ಪಣಾ ಯಾದವ್ ಸ್ಟಾರ್ ಆಗಿದ್ದಾರೆ. ಹಾಗೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ರಾಜಕೀಯ ವಿಷಯದಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿದ್ದಾರೆ. ಅರ್ಪಣಾ ಕೇವಲ ಮುಲಾಯಂ ಸಿಂಗ್ ಸೊಸೆಯಾಗಿ ಮಾತ್ರ ಕಾಣಿಸಿಕೊಂಡಿಲ್ಲ, ಆಕೆ ಒಬ್ಬ ಬಹುಮುಖ ಪ್ರತಿಭೆ ಹೊಂದಿರುವ ಹೆಣ್ಣು ಮಗಳು ಅನ್ನೋದು ಸತ್ಯ. ಸಂಗೀತದಲ್ಲಿ ನೃತ್ಯದಲ್ಲಿಯೂ ಅರ್ಪಣಾ ಎತ್ತಿದ ಕೈಯಾಗಿದ್ದು ಸಮಾಜ ಸೇವೆಯಲ್ಲಿ ತೊಡಗಿರುವ ಮಹಿಳೆಯಾಗಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಸೊಸೆ ಬಿಜೆಪಿ ಸೇರ್ಪಡೆ ಹಿಂದೆ ಮತ್ತೊಂದು ಬಹುಮುಖ್ಯ ಅಂಶ ಕಂಡು ಬರ್ತಾ ಇದೆ. ಅದೇನೆಂದರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯಾವ ಸಮುದಾಯಕ್ಕೆ ಸೇರಿದವರು, ಅರ್ಪಣಾ ಕೂಡ ಅದೇ ಠಾಕೂರ್ ಬೀಸ್ಟ್ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳು. ಆದರೆ ಆಕೆ ಸೊಸೆಯಾಗಿ ಬಂದ ಮನೆ ಇದೆಯಲ್ಲ, ಅದು ಯಾದವ ಕುಟುಂಬ. ಈ ಯಾದವ ಓಟ್ಗಳು ಎಸ್ಪಿಯನ್ನ ಬಿಟ್ಟು ಹೋದ ಉದಾಹರಣೆಗಳೇ ಇಲ್ಲ. ಸಮಾಜವಾದಿ ಪಕ್ಷದ ಓಟ್ ಬ್ಯಾಂಕ್ ಅಂದರೆ ಅದು ಯಾದವ ಓಟ್ಗಳು. ಯಾದವ ಓಟ್ಗಳು ಮುಲಾಯಂ ಸಿಂಗ್ರನ್ನ ಬಿಟ್ಟು ಹೋದ ಉದಾಹರಣೆಗಳೇ ಇಲ್ಲ. ಆದರೆ ಈಗ ಮುಲಾಯಂ ಸಿಂಗ್ರ ಸೊಸೆಯೇ ಬಿಜೆಪಿ ಸೇರಿರೋದ್ರಿಂದ ಈ ಬಾರಿ ಓಟ್ ಡಿವೈಡ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಜಾತಿ ಆಧಾರದಲ್ಲೇ ನಡೆಯುವಂಥದ್ದು. ಜಾತಿ ಇಲ್ಲದೆ ಅಲ್ಲಿ ರಾಜಕಾರಣವೇ ಇಲ್ಲ. ಹೀಗಾಗಿ ಯಾದವ ಮತಗಳನ್ನು ಒಡಿಬೇಕು ಅಂತ ಬಿಜೆಪಿ ಈ ಹಿಂದಿನಿಂದಲೂ ಪ್ಲಾನ್ ಮಾಡಿಕೊಂಡಿತ್ತು. ಅದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದ ಬಿಜೆಪಿ ಈಗ ಅರ್ಪಣಾರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಎಸ್ಪಿಗೆ ಶಾಕ್ ಕೊಟ್ಟಿದೆ. ಮಿತ್ರರೇ, ಎಸ್ಪಿ ಮೇಲೆ ಅಖಿಲೇಶ್ ಸಂಪೂರ್ಣ ಹಿಡಿತ ತೆಗೆದುಕೊಂಡಿದ್ದಾರೆ. ಅಲ್ಲಿ ಮುಲಾಯಂ ಮಾತು ಏನು ನಡೆಯೋದಿಲ್ಲ ಎಂಬ ಆರೋಪಗಳು ಅಖಿಲೇಶ್ ಮೇಲೆ ಆಗಾಗಲೇ ಕೇಳಿ ಬರ್ತಾ ಇರುತ್ತೆ. ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪಕ್ಷದ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಅಖಿಲೇಶ್ ಮಾತೆಯ ಶಾಸನ. ಅದು ಕಳೆದ ಚುನಾವಣೆಯಲ್ಲೇ ಸಾಬೀತಾಗಿದೆ. ಇದು ಸಹಜವಾಗಿ ಮುಲಾಯಂ ಸಿಂಗ್ ಕುಟುಂಬದಲ್ಲಿ ಬಿರುಕು ಮೂಡಿಸಿದೆ. ಇಲ್ಲಿದ್ರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಿದ್ರೂ ಭಾವನದ್ದೇ ಆಡಳಿತ ಅನ್ನೋದನ್ನ ಅರಿತೆ ಅರ್ಪಣಾ ಈಗ ಬಿಜೆಪಿಗೆ ಜಂಪ್ ಆಗಿದ್ದಾರೆ. ಹಾಗಂತ ಅಖಿಲೇಶ್ ಕುಟುಂಬ ಒಡೆದಿರೋದು ಇದೇ ಮೊದಲೇನಲ್ಲ. 2017 ವಿಧಾನಸಭಾ ಚುನಾವಣೆ ಸಮಯದಲ್ಲೂ ಅಖಿಲೇಶ್ ಚಿಕ್ಕಪ್ಪ ಶಿವಪಾಲ್ ಯಾದವ್ ಎಸ್ಪಿಯಿಂದ ಸಿಡಿದು ಹೋಗಿ ಹೊಸ ಪಕ್ಷ ಸ್ಥಾಪನೆ ಮಾಡಿಕೊಂಡಿದ್ರು. ಹೀಗಾಗಿ ಇದು ಎಸ್ಪಿಗೆ ಎರಡನೇ ಆಘಾತ. ಫೆಬ್ರವರಿ 10 ಉತ್ತರ ಪ್ರದೇಶ ಚುನಾವಣೆಗೆ ಮತದಾನ ನಡೆಯಲಿದೆ. ಮಾರ್ಚ್ 10 ಫಲಿತಾಂಶ ಹೊರಬೀಳುತ್ತೆ. ಚುನಾವಣಾ ಪೂರ್ವ ಸಮೀಕ್ಷೆಗಳೇನೋ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಯೋಗಿ ಪುನಃ ಸಿಎಂ ಆಗ್ತಾರೆ ಅನ್ನೋದನ್ನು ಹೇಳ್ತಿವೆ. ಆದರೆ ಬಿಜೆಪಿಗೆ ಅಖಿಲೇಶ್ ನೇತೃತ್ವದ ಎಸ್ಪಿ ಪ್ರಬಲ ಫೈಟ್ ಕೊಡುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಎಸ್ಪಿ ಇತರೆ ಪಕ್ಷಗಳ ನೆರವಿನಿಂದ ಅಧಿಕಾರಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅನ್ನೋದನ್ನು ಕೆಲ ಮಾಧ್ಯಮಗಳ ಸಮೀಕ್ಷೆಗಳು ಹೇಳ್ತಾ ಇವೆ. ಹಾಗೆ ನೋಡುವುದಾದರೆ ಎಸ್ಪಿ ಜೊತೆಗೆ ಯಾದವ ಮುಸ್ಲಿಂ ಮತಗಳು ಗಟ್ಟಿಯಾಗಿ ನಿಂತುಕೊಂಡಿವೆ. ಬಿಜೆಪಿ ಜೊತೆಗೆ ಬ್ರಾಹ್ಮಣ ಹಿಂದುಳಿದ ಮತಗಳು ಇವೆ. ಆದರೆ ಇತ್ತೀಚೆಗೆ ಬಿಜೆಪಿಯನ್ನ ಬ್ರಾಹ್ಮಣ ಒಬಿಸಿ ಮುಖಂಡರು ಬಿಟ್ಟು ಹೋಗಿ ಎಸ್ಪಿ ಸೇರಿಕೊಂಡಿದ್ರು. ಇದು ಬಿಜೆಪಿಗೆ ದೊಡ್ಡ ಪ್ರಮಾಣದ ಹೊಡೆತ ಬೀಳಬಹುದು ಅಂತಲೇ ಅಂದಾಜಿಸಲಾಗಿತ್ತು. ಆದರೆ ಮುಲಾಯಂ ಸೊಸೆ ದಿಢೀರ್ ಅಂತ ಬಿಜೆಪಿ ಸೇರ್ಪಡೆಯಾಗಿರುವುದು ಈಗ ಯಾದವ್ ಮತಗಳು ಎಸ್ಪಿಯಿಂದ ಚದುರಿ ಹೋಗುವ ಎಲ್ಲ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಮಿತ್ರರೇ, ಅರ್ಪಣಾ ಯಾದವ್ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಆಪರೇಷನ್ ಅಷ್ಟು ಸುಲಭವಾಗಿರಲಿಲ್ಲ. ಒಂದು ಕುಟುಂಬ ಒಂದು ರಾಜಕೀಯ ಪಕ್ಷವನ್ನು ನಡೆಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ, ಅದು ಸಮಾಜವಾದಿ ಪಕ್ಷ. ಅಂತಹ ಒಂದು ಕುಟುಂಬದಿಂದ ಒಬ್ಬರನ್ನು ಆಪರೇಷನ್ ಮಾಡಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂದರೆ ಅದು ಸುಲಭದ ಕೆಲಸವಲ್ಲ. ಈ ಕೆಲಸಕ್ಕೆ ಕರ್ನಾಟಕದ ಸಚಿವರೊಬ್ಬರು, ಅಂದರೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಯಾಗಿ ಈಗ ಕೇಂದ್ರದಲ್ಲಿ ಸಚಿವರಾದ ಒಬ್ಬ ಮಹಿಳೆಗೆ ಈ ಕೆಲಸವನ್ನು ವಹಿಸಲಾಗಿತ್ತು. ಈ ಆಪರೇಷನನ್ನು ಈ ಸಚಿವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರೀಗ ಕೇಂದ್ರದ ಪ್ರಶಂಸೆಗೂ ಕೂಡ ಪಾತ್ರರಾಗಿದ್ದಾರೆ.
ಹೌದು ಮಿತ್ರರೇ, ಆ ಕೆಲಸವನ್ನ ಮಾಡಿ ಮುಗಿಸಿದ್ದು ನಮ್ಮ ಕರ್ನಾಟಕದ ಶೋಭಾ ಕರಂದ್ಲಾಜೆ. ಮುಲಾಯಂ ಸಿಂಗ್ ಯಾದವ್ ಸೊಸೆಗೆ ಬಿಜೆಪಿ ಒಲವು ಇರೋದನ್ನ ಬಿಜೆಪಿ ಹೈಕಮಾಂಡ್ ಗುರುತಿಸಿತ್ತು. ಯಾಕೆಂದ್ರೆ ಅರ್ಪಣಾ ಯಾದವ್ ಈ ಹಿಂದೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ಹಾಡಿ ಹೊಗಳಿದ್ರು. ಅದು ಸ್ವಚ್ಛ ಭಾರತ ಮಿಷನ್ ಇರಬಹುದು, ಬೇಟಿ ಬಚಾವೋ ಬೇಟಿ ಪಡಾವೋ ಇರಬಹುದು, ಹೀಗೆ ಅನೇಕ ಯೋಜನೆಗಳನ್ನ ಮುಲಾಯಂ ಸಿಂಗ್ ಯಾದವ್ ಸೊಸೆ ಅನೇಕ ಬಾರಿ ಸಾರ್ವಜನಿಕ ಸಭೆಗಳಲ್ಲೇ ಬಿಜೆಪಿಯ ಯೋಜನೆಗಳನ್ನ ಹೊಗಳಿದ್ರು, ಮೋದಿಯನ್ನ ಕೊಂಡಾಡಿದ್ರು. ಇದನ್ನೆಲ್ಲ ಬಿಜೆಪಿ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಹಾಗೆ ಯಾದವ ಕುಟುಂಬದಲ್ಲಿ ಒಡಕು ಇರೋದನ್ನು ಬಿಜೆಪಿ ಮುಖಂಡರು ಗೊತ್ತು ಮಾಡಿಕೊಂಡಿದ್ರು. ಹೀಗಾಗಿಯೇ ಮುಲಾಯಂ ಸಿಂಗ್ ಯಾದವ್ ಸೊಸೆಯನ್ನ ಬಿಜೆಪಿಗೆ ಸೆಳೆಯಲು ಬಿಗ್ ಪ್ಲಾನ್ ರೆಡಿಯಾಗಿತ್ತು. ಕಳೆದ ಒಂದೂವರೆ ವರ್ಷದ ಹಿಂದೆಯೇ ಕಾರ್ಯಾಚರಣೆ ಆರಂಭವಾಗಿತ್ತು. ಅದರಲ್ಲೂ ಕಳೆದ ಒಂದೂವರೆ ತಿಂಗಳ ಹಿಂದೆ ಉತ್ತರ ಪ್ರದೇಶದ 82 ಕ್ಷೇತ್ರದ ಉಸ್ತುವಾರಿ ನೋಡಿಕೊಂಡ ಶೋಭಾ ಕರಂದ್ಲಾಜೆಗೆ ಹೈಕಮಾಂಡ್ ಈ ಜವಾಬ್ದಾರಿಯನ್ನು ವಹಿಸಿತ್ತು. ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯನ್ನ ಶೋಭಾ ಕರಂದ್ಲಾಜೆ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಯಾವುದೇ ಆಪರೇಷನ್ ಆದರೂ ಅದು ರಾತ್ರಿ ಬೆಳಗಾಗುವಷ್ಟರಲ್ಲಿ ನಡೆಯುವ ಕೆಲಸ ಅಲ್ಲ, ಅದರ ಹಿಂದೆ ಬಹಳಷ್ಟು ಶ್ರಮ ಇದ್ದೇ ಇರುತ್ತೆ. ಇನ್ನು ಮುಲಾಯಂ ಸಿಂಗ್ ಯಾದವ್ ಸೊಸೆ ವಿಚಾರದಲ್ಲಿಯೂ ಅದೇ ಆಗಿದೆ. ಅದರಲ್ಲಿಯೂ ಕರ್ನಾಟಕದ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೊಟ್ಟ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಹೈಕಮಾಂಡ್ ಪ್ರಶಂಸೆಗೆ ಒಳಗಾಗಿದ್ದಾರೆ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ 2017 ಲಕ್ನೋದ ಕ್ಯಾಂಟ್ ಕ್ಷೇತ್ರದಿಂದ ಅರ್ಪಣಾ ಸ್ಪರ್ಧೆ ಮಾಡಿದ್ರು. ಆದರೆ ರೀಟಾ ಬಹುಗುಣ ಜೋಶಿ ವಿರುದ್ಧ 33,000 ಮತಗಳ ಅಂತರದಲ್ಲಿ ಸೋಲುಂಡಿದ್ರು. ಹಾಗಾದರೆ ಈ ಬಾರಿ ಅರ್ಪಣಾಗೆ ಅದೇ ಕ್ಷೇತ್ರದ ಟಿಕೆಟ್ ನೀಡಲಾಗುತ್ತಾ ಅಥವಾ ಬೇರೆ ಕ್ಷೇತ್ರಗಳಿಗೆ ಅರ್ಪಣಾ ವಲಸೆ ಹೋಗ್ತಾರಾ, ಯಾವುದು ಕೂಡ ಇನ್ನೂ ನಿರ್ಧಾರವಾಗಿಲ್ಲ. ಒಟ್ಟಿನಲ್ಲಿ ಉತ್ತರ ಪ್ರದೇಶದ ಚುನಾವಣಾ ಕಾವು ರಂಗೇರ್ತಾ ಇದೆ. ಅಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಎಸ್ಪಿ ಬಿಜೆಪಿಗೆ ಶಾಕ್ ಕೊಟ್ಟರೆ ಬಿಜೆಪಿ ಎಸ್ಪಿಗೆ ಶಾಕ್ ಕೊಡ್ತಾ ಇದೆ. ಇಬ್ಬರು ರಣಕಲಿಗಳಂತೆ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಮತದಾರ ಪ್ರಭು ಈ ಬಾರಿ ಯಾರಿಗೆ ಒಲಿತಾನೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಮಿತ್ರರ, ಇದಿಷ್ಟು ಮುಲಾಯಂ ಸಿಂಗ್ ಯಾದವ್ರ ಸೊಸೆ ಅರ್ಪಣಾ ಯಾದವ್ ಬಿಜೆಪಿಗೆ ಸೇರಿದ್ರ ಕುರಿತಾದ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.